ಓಂ ಶ್ರೀ ಮಂಜುನಾಥಾಯ ನಮಃ. ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಈ ಬಾರಿ ನಮ್ಮ ಪ್ರತಿ ವರ್ಷದಂತೆ ನಡೆಯುವ ಸಾಮೂಹಿಕ ವಿವಾಹವು ಮೇ 1 ಸಂಜೆ 6:45 ಮುಹೂರ್ತದಲ್ಲಿ ನಡೆಯಲಿದೆ. ಈ ಕಾರ್ಯಕ್ರಮಕ್ಕೆ ಕರ್ನಾಟಕದಾದ್ಯಂತ ವಧುವರರು ಇಲ್ಲಿ ನೋಂದಾಯಿಸಿಕೊಂಡು ಈ ಕಾರ್ಯಕ್ರಮದಲ್ಲಿ ಸಾಮೂಹಿಕ ವಿವಾಹದಲ್ಲಿ ಭಾಗವಹಿಸಿ ಮಂಜುನಾಥ ಸ್ವಾಮಿಯ ಹಾಗೂ ವೀರೇಂದ್ರ ಹೆಗ್ಗಡೆಯವರ ಆಶೀರ್ವಾದವನ್ನು ಪಡೆದು ಹೋಗುತ್ತಾರೆ. ಹಾಗೆ 52ನೇ ವರ್ಷದ ಈ ಸಾಮೂಹಿಕ ವಿವಾಹದಲ್ಲಿ ಈ ಬಾರಿ 125-130 ಜೊತೆ ವಿವಾಹವು ನಡೆಯಲಿದೆ. ಈ ಕಾರ್ಯಕ್ರಮಕ್ಕಾಗಿ ಈಗಾಗಲೇ ನಾವು ಪೂರ್ವ ತಯಾರಿಯನ್ನು ನಡೆಸಿದ್ದೇವೆ. ನಮ್ಮ ಅಮೃತವರ್ಷಿಣಿ ಸಭಾಭವನದಲ್ಲಿ ಈ ಸಾಮೂಹಿಕ ಕಾರ್ಯಕ್ರಮವನ್ನು ಮಾಡಲು ವ್ಯವಸ್ಥೆ ಮಾಡಲಾಗಿದೆ. 125 ಜೋಡಿಗಳಿಗೂ ಕೂಡ ಅಮೃತವರ್ಷಿಣಿಯಲ್ಲಿ ವೇದಿಕೆಯನ್ನು ನಿರ್ಮಿಸಿ ಸಾಲಾಗಿ ಕುಳಿತುಕೊಳ್ಳುವ ವ್ಯವಸ್ಥೆಯನ್ನು ಮಾಡಿ ಅಲ್ಲಿ ವಿವಾಹ ಕಾರ್ಯಕ್ರಮವನ್ನು ನಾವು ಮಾಡಲು ತಯಾರಿ ನಡೆಸಿದ್ದೇವೆ. ಊರಿನಾದ್ಯಂತ ಹಾಗೂ ಕರ್ನಾಟಕದಾದ್ಯಂತ ಜನರು ಈ ಸಾಮೂಹಿಕ ವಿವಾಹದಲ್ಲಿ ಪಾಲ್ಗೊಳ್ಳುವ ನಿರೀಕ್ಷೆ ಇದೆ. ಈ ಕಾರ್ಯಕ್ರಮಕ್ಕೆ ನಮ್ಮ ಹಾಸ್ಯ ನಟರಾದ ಶ್ರೀ ದೊಡ್ಡಣ್ಣನವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಾಮೂಹಿಕ ವಿವಾಹವನ್ನು ನೆರವೇರಿಸಲು ಅವರು ಸಹಕರಿಸುವಂತಹ ಒಂದು ನಿರೀಕ್ಷೆ ನಮ್ಮಲ್ಲಿದೆ. ಹಾಗೆ ಈಗಾಗಲೇ 120 ಜೊತೆ ವಧುವರರು ಬಂದು ಈ ವಿವಾಹದಲ್ಲಿ ನೋಂದಾವಣೆ ಪಡ್ಕೊಂಡಿದ್ದಾರೆ. ಅವತ್ತು ಮದುವೆಯ ಮೊದಲನೇ ದಿವಸವೇ ಶ್ರೀ ಕ್ಷೇತ್ರದಲ್ಲಿ ವಿಜೃಂಭಣೆಯಿಂದ ಮದುವೆಗೆ ತಯಾರಿ ನಡೆದಿರುತ್ತದೆ. ಏಪ್ರಿಲ್ 30 ಪೂಜ್ಯ ಹೆಗ್ಗಡೆಯವರು ಹಾಗೂ ಮಾತೃಶ್ರೀ ಹೇಮಾವತಿ ಅಮ್ಮನವರು ಇಲ್ಲಿ ವಧುವರರಿಗೆ ಸೀರೆ ಹಾಗೂ ವರನಿಗೆ ಧೋತಿ ಶಾಲು ಹಾಗೂ ಶರ್ಟ್ ಪೀಸ್ಗಳನ್ನು ಕೊಡುವಂತಹ ಒಂದು ವಿತರಣೆ ಮಾಡುವಂತಹ ಒಂದು ಕಾರ್ಯಕ್ರಮ ಇದೆ. ಇದು 30ನೇ ತಾರೀಕಿನಿಂದ ಮಾರನೇ ದಿವಸ ಸಂಜೆ ತನಕನೂ ನಡೀತಾ ಇರ್ತದೆ. ಜನಗಳು ವಧುವರರು ಬಂದ ಹಾಗೆ ಇಲ್ಲಿ ಪೂಜ್ಯರು ಹಾಗೂ ಅಮ್ಮನವರು ಈ ವಿತರಣಾ ಕಾರ್ಯಕ್ರಮವನ್ನು ಮಾಡುತ್ತಾರೆ. ಹಾಗೆ ಶ್ರೀ ಕ್ಷೇತ್ರದಿಂದ ವಧುಗೆ ಕರಿಮಣಿ, ಮೂಗುತ್ತಿ, ಕಾಲುಂಗುರ ಇವೆಲ್ಲವನ್ನು ಕೂಡ ಶ್ರೀ ಕ್ಷೇತ್ರದಿಂದಲೇ ನಾವು ನೀಡುತ್ತಾ ಇದ್ದೇವೆ. ಆಮೇಲೆ ಶ್ರೀ ಕ್ಷೇತ್ರದಲ್ಲಿ ಹಾರಗಳನ್ನು ಕೂಡ ನಮ್ಮ ಕ್ಷೇತ್ರದಿಂದಲೇ ನೀಡಲಾಗುತ್ತದೆ. ಎಲ್ಲವೂ 100ಕ್ಕೆ 100 ಉಚಿತವಾಗಿ ನಡೆಯುವಂಥದ್ದಿದೆ. ಪೂಜ್ಯ ಹೆಗ್ಗಡೆಯವರ ಒಂದು ಆಶಯದಂತೆ ಯಾರಿಗೂ ಮದುವೆಯಾಗುವವರಿಗೆ ಇದೊಂದು ದೊಡ್ಡ ಬರೆಯಾಗಬಾರದು ಅನ್ನುವಂಥ ಒಂದು ದೃಷ್ಟಿಯಿಂದ ಪ್ರಾರಂಭಿಸಿದ ಈ ಸಾಮೂಹಿಕ ವಿವಾಹ ಜನಗಳಿಗೆ ತುಂಬ ಅನುಕೂಲವಾಗಿದೆ. ಹಾಗೂ ಶ್ರೀ ಕ್ಷೇತ್ರದಲ್ಲಿ ಇಷ್ಟತನಕ ಮದುವೆಯಾದ ಎಲ್ಲ ಜೋಡಿಗಳು ಎಲ್ಲರೂ ಭಾರಿ ಸಂತೋಷದಿಂದರೆ ಕುಟುಂಬಸ್ಥರು ಚೆನ್ನಾಗಿ ತನ್ನ ಕುಟುಂಬವನ್ನು ನಡೆಸಿಕೊಂಡು ಹೋಗಿದ್ದಾರೆ. ಈ ತನಕ ಯಾವುದೇ ಒಂದು ಸಮಸ್ಯೆಗಳು ಎದುರಾದದ್ದು ನಮ್ಮ ಇದಕ್ಕೆ ಬಂದಿಲ್ಲ. ಎಲ್ಲರೂ ಭಗವಾನ್ ಶ್ರೀ ಮಂಜುನಾಥ ಸ್ವಾಮಿ ಹಾಗೂ ವೀರೇಂದ್ರ ಹೆಗ್ಗಡೆಯವರ ಆಶೀರ್ವಾದವನ್ನು ಪಡೆದು ಕುಟುಂಬ ತುಂಬ ಖುಷಿಯಿಂದ ಇಲ್ಲಿ ಈ ಸಾಮೂಹಿಕ ವಿವಾಹದಿಂದಾಗಿ ಎಲ್ಲರೂ ಖುಷಿಯಿಂದ ಈಗ ಇದ್ದಾರೆ. ಹಾಗೆ ಪ್ರತಿ ವರ್ಷವೂ ಕೂಡ ಈ ಕಾರ್ಯಕ್ರಮವು ವಿಜೃಂಭಣೆಯಿಂದ ನಡೆಯುತ್ತದೆ. ಈ ಬಾರಿಯೂ ಕೂಡ ತುಂಬ ವಿಜೃಂಭಣೆಯಿಂದ ನಡೆಯುವಂತಹ ನಿರೀಕ್ಷೆ ನಾವು ಹೊಂದಿದ್ದೇವೆ. ಈ ಪೂರ್ವ ತಯಾರಿ ಎಲ್ಲ ನಾವು ನಡೆಯುತ್ತಾ ಇದೆ. ಈಗ ಅಮೃತವರ್ಷಿಣಿಯಿಂದ ಒಳಗಡೆ ಹಾಗೂ ಅಮೃತವರ್ಷಿಣಿ ಹೊರಗೆ ಕೂಡ ಚಪ್ಪರವನ್ನು ಹಾಕಿ ಈ ವ್ಯವಸ್ಥೆಯನ್ನು ಮಾಡಲಾಗಿದೆ.